ಕೃಷ್ಣಮೂರ್ತಿ ಅನ್ನೋ ಹುಡುಗ ಈಗ ಕಂಪ್ಲೇಂಟ್ ನಮ್ಮ ರವಿಕಾಂತ್ ಸಾಹೇಬರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿದ್ರೆ ನಮ್ಮ ಮುಂದೆ ಬಂದ್ಲಿ ಕಂಪ್ಲೇಂಟ್ ತಗೊಂಬರ್ಲಿ ನಾವು ಅದೇನಿದೆಯೋ ನಾವು ಅವ್ರಿಗೆ ಕ್ರಮ ಅಧಿಕಾರಿ ಮೇಲೆ ತಗೊಳ್ತೀವಿ ಅಂತ ಹೇಳಿದ್ರು. ಇದೇ ಕೃಷ್ಣಮೂರ್ತಿ ಎಂಬ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವ್ರ ಮೇಲೆ ಹೆಸರೆಲ್ಲ ಕಂಪ್ಲೇಂಟ್ ದಾಖಲೆ ಇದೆ, ಇಲ್ಲೇನು ಇಲ್ಲಿ ಪೇಪರ್ ಇದೆ ಸಾವಿನ ಪತ್ರ ಅಂತ ಏನಿದೆಯೋ ಅದರಲ್ಲಿ ಹೆಸರು ಏನಿದೆ ಇಲ್ಲಿ ವೇಣುಗೋಪಾಲ್ ರೆಡ್ಡಿ ಅಂತ ಅವರೆಲ್ಲರೆಲ್ಲರೂ ಸೇರಿಸಿ ಅವನೊಂದು ಕಂಪ್ಲೇಂಟ್ ನಮೂದು ಮಾಡಿ ಅಲ್ಲಿ ಅಕ್ಲೇಜ್ಮೆಂಟ್ ಕೂಡ ಸ್ಟೇಷನಿಂದ ಇಸ್ಕೊಂಡಿದ್ದಾನೆ. ಇಸ್ಕೊಂಡು ಹಿಂಗೆಲ್ಲ ನಡೀತಾ ಇದ್ದಾನೆ. ಆಮೇಲೆ ನಾನು ಸಾವನ್ನು ನಾನು ತೀರ್ಮಾನ ತಗೊಂಡಿದ್ದೀನಿ, ಬಟ್ ನಾನು ಸಾಯೋದ್ರಲ್ಲಿ ನ್ಯಾಯಕ್ಕಾಗಿ ಹೋರಾಡ್ತೀನಿ. ನಾನು ಹೋರಾಡಿ ನಮಗೆ ಇಷ್ಟು ಜನ ಏನು ಯಾರಿಗೂ ನನಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಬೇಡ ದೃಷ್ಟಿಯಲ್ಲಿ ಆ ದೃಷ್ಟಿಯಿಂದ ನಾನು ಇದನ್ನ ತಗೊಂಡು ಇದ್ದೀನಿ. ಬಟ್ ಮತ್ತೆ ನನಗೆ ಅನ್ಯಾಯ ಆಗಿದೆ, ಜಾಸ್ತಿ ತುಂಬಾ ಅನ್ಯಾಯ ಆಗಿದೆ. ನನಗೆ ಬೆಂಬಲ ಕೊಟ್ಟು ನೀವು ಎಲ್ಲರೂ ನಮ್ಮ ಕುಟುಂಬಕ್ಕೋಸ್ಕರ ಎಲ್ಲರೂ ಏನು ಮಾಡಬೇಕೋ ಅಷ್ಟು ಮಾಡಿ. ನನಗೆ ತುಂಬ ಬೆದರಿಕೆನೂ ಇದೆ, ಬೇರೆ ಕಡೆಯಿಂದ ಬೆದರಿಕೆನೂ ಇದೆ ನಮಗಿಂದ. ಆದ್ದರಿಂದ ಈ ಏನಿದೆ ಈ ಕಂಪ್ಲೇಂಟ್ ದಾರ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದನ್ನ ಕರೆಸಿ ಅಥವಾ ಅವ್ರನ್ನ ಕರೆಸಿ ಏನಪ್ಪ ನಿಮ್ಮ ಮೇಲೆ ಇಷ್ಟು ಜನದ ಮೇಲೆ ಕಂಪ್ಲೇಂಟ್ ಕೃಷ್ಣಮೂರ್ತಿ ಅಂತ ಕೊಟ್ಟಿದ್ದಾನೆ, ಸಾವಿನ ಪತ್ರ ಒಂದು ಬರೆದಿದ್ದಾನೆ, ನೀವೇನು ಇವ್ರ ಕಡೆ ಜಮೀನು ತಗೊಂಡಿದ್ದೀರ ಅಂದ್ಕೊಂಡು ಸ್ಟೇಷನಿಂದ ಕರೆದಿ ಅವ್ರನ್ನ ಕರೆದಿ ಕುಣಿಸಿ ಮಾತಾಡಷ್ಟು ತಾಳ್ಮೆನೂ ನಮ್ಮ ಪೊಲೀಸ್ ಅಧಿಕಾರಿಗಳು ಇಲ್ಲ ಅಂದಮೇಲೆ. ಓಕೆ ಅಂಜನಪ್ಪ, ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಸಮಾಜದಲ್ಲಿನ ಭ್ರಷ್ಟ ವ್ಯವಸ್ಥೆಯಿಂದ ಬೇಸತ್ತು ಯಲಹಂಕದ ಕೃಷ್ಣಮೂರ್ತಿಯನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನಿರ್ಧರಿಸಿದ್ರು. ಆದರೆ ಅವರನ್ನ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಆದರೆ ಬದುಕಿದ್ದಾಗ ಆಗದಂಥ ಕೆಲಸಗಳು ಸತ್ತ ಮೇಲಾದರೂ ಏನಾದರೂ ಆಗುತ್ತಾ, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸಣ್ಣ ಬ್ರೇಕ್ನ ನಂತರ. ಈ ವ್ಯಕ್ತಿ ಸ್ವರ್ಣ ನ್ಯೂಸ್ಗೆ ಅವರು ಮತ್ತೊಮ್ಮೆ ಎಲ್ಲಿಗೆ ಬಂತು ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಲಹಂಕದ ಕೃಷ್ಣಮೂರ್ತಿ ಭ್ರಷ್ಟ ವ್ಯವಸ್ಥೆಯಿಂದಾಗಿ ಆತ್ಮಹತ್ಯೆ ನಿರ್ಧಾರ ಕೈಗೊಂಡಿದ್ದಾರೆ. ತಮ್ಮ ಜಮೀನು ತಮಗೆ ಸಿಗದೇ ಇದ್ದಾಗ ಅಲೆದಾಡಿ ಸಾಕಾಗಿ ಬೇಸತ್ತು ಇಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾದರೆ ಈ ಕೃಷ್ಣಮೂರ್ತಿ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಏನಂತಾರೆ ಬನ್ನಿ ಕೇಳೋಣ. ಈ ವ್ಯಕ್ತಿ ಸ್ವರ್ಣ ನ್ಯೂಸ್ಗೆ ಅವರ ಕಷ್ಟಗಳನ್ನು ಹೇಳಕ್ಕೆ ಬಂದಾಗ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಪೊಲೀಸರು ಯಾವ ಕಾರಣಕ್ಕೆ ಬಂಧಿಸಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಮಾಧ್ಯಮಗಳಿಗೆ ಮಾಹಿತಿ ಕೊಡುವುದಕ್ಕೆ ಬಂದಂಥ ವ್ಯಕ್ತಿಗಳನ್ನು ಪೊಲೀಸರು ಬಂಧನದಲ್ಲಿ ಇಟ್ಕೊಳ್ಳುವುದು, ಬಂಧನಕ್ಕೆ ತಗೊಳ್ಳುವುದು ಕಾನೂನಿಗೆ ವಿರುದ್ಧವಾದದ್ದು. ಅವ್ರದ್ದು ಬೇರೆ ಯಾವುದೇ ಕಾರಣಗಳಿರ್ಬೋದು. ಅದರಿಂದಾಗಿ ನಾನು ಯಾವುದೇ ಒಂದು ಒಪಿನಿಯನ್ ಅದನ್ನು ವ್ಯಕ್ತಪಡಿಸೋದು ಸರಿಯಿಲ್ಲ ಅಂತ ನಂಗೆ ಕಾಣಿಸ್ತಿದೆ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ನೀವು ಹೇಳಿದ ಪ್ರಕಾರ ಕೋರ್ಟಿನ ಆದೇಶ ಅವ್ರ ಪರವಾಗಿದೆ. ಅವರು ಭಾಳಷ್ಟು ಅಧಿಕಾರಿಗಳನ್ನು ಭೇಟಿ ಮಾಡಿದರು, ಮತ್ತು ಅವರಿಗೆ ಯಾರೂ ಸಹಾಯ ಮಾಡಿಲ್ಲ. ಅದಕ್ಕಾಗಿ ಅವರು ಸ್ವರ್ಣ ನ್ಯೂಸ್ ಆಫೀಸ್ಗೆ ಹೋಗಿ
ಅವರ ಕಷ್ಟಗಳನ್ನು ಹೇಳ್ಕೊಂಡು ಇನ್ನದಕ್ಕೆ ಪರಿಹಾರ ಸಿಗದೇ ಇದ್ದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ರಂತೆ ಆವಾಗ ಪೊಲೀಸ್ನವರು ಬಂದು ಅವರನ್ನು ಬಂಧನದಲ್ಲಿ ತೆಗೊಂಡಿದ್ದಾರೆ ಇದಿಷ್ಟು ಸಂತೋಷ್ ಹೆಗ್ಡೆ ಅವರ ಅಭಿಪ್ರಾಯವಾಗಿತ್ತು ಇನ್ನು ಗಂಗಮ್ಮ ಅವರೇ ಯಾವಾಗಿನಿಂದ ನಿಮ್ಮ ಮಗ ಹೋರಾಟ ನಡೆಸ್ತಾ ಇದ್ದಾರೆ ಇದರ 11 ವರ್ಷ ಹನ್ನೊಂದು ವರ್ಷದಿಂದ ಒಟ್ಟು ಕೂಟ ಇಲ್ಲ ಕಣ್ಣಿಗೆ ಬಿದ್ದೇ ಇಲ್ಲ ನಾವು ಕೂಲಿ ಮಾಡೋದು ಅವನಕ ಇವತ್ತು 100 ಹತ್ತು 20 ಶಾರ್ಜ್ ಕೊಡೋ ನಾವು ಕೂಲಿ ಮಾಡಿ ಬಟ್ ಕಿಟ್ಟಿ ತಿಂದಿರ ಅವನು ಬರೋದು ರಾತ್ರಿ ಎಲ್ಲ ಅಲ್ಕೊಂಡಿರೋದು ಹಾಕೋ ರೊಟ್ಟಿ ಈ ಕೂಟ ಅಲ್ಲ ಏನಿಲ್ಲ ಏನಂತ ಎಲ್ಲ ಅಲ್ಕೊಂಡು 10 ಗಂಟೆಗೆ ಮನೆಗೆ ಬರೋದು 10 ಗಂಟೆಗೆ ಮನೆಗೆ ಬಂದು ನೀರು ಕುಡಿಯೋದು ಸುಮ್ಮನೆ ಮಲ್ಕೊಳ್ಳೋದು ಮನೆಯಲ್ಲಿ ಬೆಳಗ್ಗೆ ಎದ್ದು ಬರೋದು 11 ವರ್ಷದಿಂದ ಮನೆಯಲ್ಲಿ ಒಂದು ತ್ವಾಮಾನ ಇಲ್ಲ ಒಂದು ಬ್ರಿಡ್ಜ್ ಇಲ್ಲ ಒಂದು ಟಿವಿ ಇಲ್ಲ ಒಂದು ಶೋಕೇಸ್ ಇಲ್ಲ ಏನಿಲ್ಲ ಎಲ್ಲ ಮಾರ್ಕೊಂಡ್ಬಿಟ್ಟೆ ನ್ಯಾಯ ಸಿಕ್ಲಿ ಅಂತ ನೋಡಾಡ್ಲಿಲ್ಲ ನನ್ನಂತ ಕಡುಬಡವ ನ್ಯಾಯ ಸಿಕ್ಲಿ ನನ್ನ ಶತ್ರು ಸರಿನೇ ನನ್ನ ಹೆಸರು ತಿಳ್ಕೊಂಡ್ಲಿ ನನ್ನಂತ ಬಡವರು ಅಂತ ಒಂದು ಉದ್ದೇಶಕ್ಕಾಗಿ ಹೋರಾಡ್ದ ನಾಲ್ಕು ಬೈಕ್ ಹಾಳು ಮಾಡಿದ್ದಾನೆ ಒಂದು ಸೈಟ್ ಹಾಳು ಮಾಡಿದ್ದಾನೆ ಒಂದು ಟಿವಿ ಫ್ರಿಜ್ ಮನೆಯಿರೋ ಫ್ಯಾನ್ ಐರನ್ ಬಾಕ್ಸ್ ಸಮೇತ ಹಾಳು ಮಾಡಿದ್ದಾನೆ ಎಲ್ಲಾ ಮನೆಯಲ್ಲಿರೋ ಸಾಮಾನು ಆಯ್ತು ಬಂಗಾರದ ಆಯ್ತು ಎಲ್ಲವನ್ನೂ ಮಾರಿ ಅವರು ದುಡ್ಡು ಹಾಕಿದ್ದಾರೆ ಅವರಿಗೆ ನ್ಯಾಯ ಸಿಗಬೇಕು ಜಮೀನು ಸಿಗಬೇಕು ಅಂತ ಅಂದ್ರೆ ಅಷ್ಟೊಂದು ಎಲ್ಲಾ ಅಧಿಕಾರಿಗಳು ಲಂಚ ತಗೊಂಡಿದ್ದಾರೆ ಅಂತ ತಗೊಂಡಿದ್ದಾರೆ ಅಂತ ಲೆಕ್ಕನೆ ಬಟ್ ನಮ್ಮ ಸೈಟ್ ಮಾಡಿದಾನೆ ಸೈಟ್ ಇವತ್ತಿನ ದಿನದಲ್ಲಿ 4 ಲಕ್ಷ ರೂಪಾಯಿ ಸೈಟ್ ಬರಿ 30000 ರೂಪಾಯಿ ಮಾಡಿದಾನೆ ಆ 30 ಲಕ್ಷ 30000 ರೂಪಾಯಿ ಸೈಟ್ ತಗೊಂಡಿ ಬರಿ ಅಧಿಕಾರಿಗಳೇ ಆಳು ಮಾಡ್ಕೊಂಡಿದ್ದಾರೆ ಬರಿ ಅಲೆದಾಡಕ್ಕೆ ಇಷ್ಟೊಂದು ದುಡ್ಡು ಆಗಿದೆ ಅಷ್ಟೊಂದು ದುಡ್ಡು ಆಳು ಮಾಡಿದನೆ ಅಷ್ಟು ದುಡ್ಡು ಆಳು ಮಾಡಿದ್ರೂ ನಮಗೆ ಅವನು ಕೇಳಿ ಸಿಕ್ಕಲ್ಲ ಅಲ್ಲಿಗೆ ಸಾಯ್ತೀನಿ ಅಂತ ಹೇಳ್ತಿದಾರಲ್ಲ ನೀವೇನು ಹೇಳಿದ್ರೆ ಅವ್ರಿಗೆ ಸಾಯ್ತೀನಿ ಅಂತ ಹೇಳಿರೋದು ಇಷ್ಟು ಕಷ್ಟಪಟ್ಟು ಇಷ್ಟು ಹೇಳಿದ್ರೂ ನಮ್ಗೆ ನ್ಯಾಯ ಸಿಕ್ಕಲ್ಲ ನಾನು ಇದ್ದು ಏನು ಪ್ರಯೋಜನ ಅಂತ ಅವನು ಅವನು ಸತ್ರೆ ಇಡೀ ನಮ್ಮ ಕಡುಬಡವರು ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಬಟ್ ಅವನು ಸಾಯೋದಕ್ಕೆ ಮೊದಲು ನಮ್ಮ ಮನೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಸತ್ತೋಗ್ತೀವಿ ಅವನು ಒಬ್ಬನ ಆಚೆ ಬಂದು ಎಲ್ಲರಿಗೂ ಕಾಪಾಡಲಿ ಅವನು ಆಲ್ರೆಡಿ ಯಾವ ಯಾವ ಟೈಮಲ್ಲಿ ಈಚೆ ಕಳಿಸ್ತಾರೋ ಅದನ್ನು ಮಾತ್ರ ಕೇಳಿ ಈಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಏನು ಹೇಳ್ತೀರಮ್ಮ ನೀವು ಇದಕ್ಕೆ ಇನ್ನು ಏನು ಹೇಳ್ತೀವಿ ಅಂದರೆ ನಾವೇನು ಹೇಳೋಣ ಅವನ್ನ ಅರೆಸ್ಟ್ ಮಾಡ್ಯವ್ರೋ ಇನ್ನೆಲ್ಲಿ ಕರ್ಕೊಂಡೋಗ್ಯವ್ರೋ ಅದು ನಮ್ಗೆ ಗೊತ್ತೇ ಇಲ್ಲಲ್ಲ ನನ್ನ ಮಗ ಯಾರು ಕರ್ಕೊಂಡೋಗ್ಯವ್ರೋ ಕರ್ಕೊಂಬಂದಿಲ್ಲ ಬಿಡಲಿ ಇಲ್ಲಾಂದ್ರೆ ನಾನು ಅಲ್ಲಿ ಸಾಯ್ತೀನಿ ಅಷ್ಟೇ ಮಗ ಸಾಯ್ತಾನೆ ಅಂದಾಗ ನೀವು ಏನು ಹೇಳಿದ್ರು ಸತ್ತಮೇಲೆ ಏನು ಸಿಗುತ್ತೆ ಹೇಳಿ ಸಾವು ಯಾವುದಕ್ಕೆ ಪರಿಹಾರ ಅಂತ ಹೇಳಿ ಇಲ್ಲ ಬದುಕಿದ್ದಾಗೆ ಇಲ್ಲಿ ಯಾರು ಅಧಿಕಾರಿಗಳು ನಿಮ್ಮ ಹತ್ತ ನೋಡ್ತಾ ಇಲ್ಲ ನಿಮಗೆ ನಿಮ್ಮ ಜೀವನಾಧಾರಕ್ಕೆ ನಿಮ್ಮ ಮಗ ಇರಬೇಕು ಹೌದು ಅಲ್ವಾ ಆ ಮಗ ಹೋಗಿ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಇದ್ದಿಂತವ್ರ ಹೆಸರಂತ ಕೊಟ್ಟಿದ್ದಾರೆ ಮೊದಲು ಅಂಥವನ್ನು ಕರ್ಕೊಂಡು ಹೋಗಿ ಒಳಗಡೆ ಕೂರಿಸಿ ನೆಕ್ಸ್ಟ್ ಆಮೇಲೆ ಇವರು ಕರೆಸಿ ಯಾವ ರೀತಿ ಏನು ನ್ಯಾಯ ಅನ್ಯಾಯ ಏನಾಗಿದೆ ಏನು ಮಾಡಬೇಕು ಅಂತ ಕೇಳಿದೆ ಅದು ನ್ಯಾಯ ಅಂತ ಅನ್ನೋದು ಅದು ನ್ಯಾಯ ಇಲ್ಲ ಏನೂ ಇಲ್ಲ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ರೆ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಅವನ್ನೇ ಕರ್ಕೊಂಡು ಕೂಡ ಕರ್ಕೊಂಡು ಹೋಗಿದ್ರ ಪೊಲೀಸರು ಅವ್ರನ್ನ ಅದಕ್ಕೋಸ್ಕರ ಹೋಗಿ ಪೊಲೀಸ್ನವ್ರು ಬಂದು ಇನ್ನೇನೋ ಮಾಡ್ಕೊಂಡ್ಬಿಡ್ತಾನೆ ಅಂತೇಳಿ ಯಾರು ಅಧಿಕಾರರು ಹೇಳಿದ್ರಂತೆ ಬಂದು ಕರ್ಕೊಂಡೋಗಿ ಶೇಫ್ಟಿಯಾಗ ಅಲ್ಲಿ ತಿರುಗಾ ಕರ್ಕೊಂಬಂದು ಮನೆಗೆ ಅವರೇ ಬಿಟ್ರು ಓಕೆ ನಾರಾಯಣ ಸ್ವಾಮಿ ಎಷ್ಟು ಎಷ್ಟು ವರ್ಷ ಆಯ್ತಾ ಈಗ ಕಂಪ್ಲೇಂಟ್ ಕೊಟ್ಟು ಸುಮಾರು ಒಂದು ಅಲ್ಲ ಕೇಸ್ ನಡೀತಾ ಇರೋದ ಅಲ್ಲ ಇದು ಕಂಪ್ಲೇಂಟ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಾವ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಸುಮಾರು ಒಂದು 7-8 ವರ್ಷದಿಂದ ಅವನು ಕಂಪ್ಲೇಂಟ್ ಅಲ್ಲ ಇದ್ದಾನೆ ಈ ನ್ಯಾಯಾಲಯದ ಆದೇಶ ಬಂದಿದ್ದಾದ್ರೆ ಯಾವಾಗ ಈ ನ್ಯಾಯ ಬಂದಿದ್ದು ಒಂದು 8 ದಿವಸ ಹೋದ ತಿಂಗಳ ನ್ಯಾಯಾಲಯದ ಆದೇಶ ಬಂದಿದೆ ಇಲ್ಲ ಅದಕ್ಕೆ ಮೊದಲು 2 ವರ್ಷದಿಂದನೆ ಬಂದಿತ್ತು ಅದನ್ನ ನನ್ನ ತಮ್ಮ ಏನು ಮಾಡಿದಾನೆ ಎಲ್ಲಾ ಪದಗಳು ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಅವ್ರು ಎಲ್ಲರಿಗೂ ಏನು ಮಾಡ್ದ ಎಲ್ಲ ಇವನು ಸ್ವಂತ ಅಮೌಂಟ್ ನಮ್ಮ ಮನೆಗಳು ಸೈಟ್ಗಳೆಲ್ಲ ಮಾರಿ ಎಲ್ಲ ತಕೊಂಬಂದು ಕೊಟ್ಟಾದ್ಮೇಲೆ ಆವಾಗ ಅವ್ರಿಗೆ ಇವನೇನು ಮಾಡಿದ್ದಾನೆ ಎಲ್ಲ ಇಷ್ಟಿಷ್ಟು ಕೊಟ್ಟವನೇ ಅಂತ ಹೇಳ್ಬಿಟ್ಟು 20-25 ಸಾವಿರ ರೂಪಾಯಿ ಏನೋ ಕೊಟ್ಟಿರ್ಬೇಕು ಅವ್ರಿಗೆ ಅಡ್ವಾನ್ಸ್ ಅಂತ ಇಷ್ಟು ಇಂಥ ದಿನ ಹೋಗೋಣ ಅಂತೇಳ್ಬಿಟ್ಟು ಇವ್ನು ಹೇಳಿದ್ದಾನೆ ನೆಕ್ಸ್ಟ್ ಇವ್ನು ಹೇಳಿದ ತಕ್ಷಣ ಏನು ಮಾಡಿದರೆ ಇನ್ನೂ ಜಾಸ್ತಿ ಇವ್ನು ತಿಂದುಬಿಡ್ತಾನೆ ಅಂತೇಳಿ ನಮ್ಮ ಹತ್ರ ನಾವು ಬಂಡವಾಳ ಖರ್ಚು ಮಾಡಿರೋದನ್ನೇ ಪತ್ರಗಳು ಎತ್ಕೊಂಡೋಗಿ ಅದೇ ನಾರಾಯಣಪ್ಪ ಅನ್ನೋರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ದುಡ್ಡು ತಿಂತವ್ರೆ ಇವರು ಓಕೆ ರಾಜಪ್ಪ ಅವರ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡೋಲ್ಲ ನನಗೆ ನ್ಯಾಯಾಲಯದ ಆದೇಶ ಇದೆ ಆದರೂ ಕೂಡ ಇಲ್ಲಿ ಯಾರೂ ಬೆಲೆ ಕೊಟ್ಟಿಲ್ಲ ಅದಕ್ಕೆ ಎಲ್ಲಿ ಮೋಸ ಆಗಿದ್ದು ಅಂತಿಲ್ಲ ಒಟ್ಟಿಗೆ ಒಟ್ಟಾರೆ ಹೇಳಬೇಕಂದ್ರೆ ಇವತ್ತು ನಡೆದಿರೋ ಇನ್ಸಿಡೆಂಟ್ ಪ್ರಕಾರ ಕಮಿಷನರ್ ಆಫೀಸು ಅದರ ಎದುರುಗಡೆ ಸುವರ್ಣ ನ್ಯೂಸ್ ಆಫೀಸ್ ಇದೆ ಅಲ್ಲಿ ಸಿನಿಮಾ ರೀತಿಯಲ್ಲಿ ಈ ಹುಡುಗನ್ನ ಓಡಿಸ್ಕೊಂಡು ಕರ್ಕೊಂಡು ಎತ್ತಾಕೊಂಡು ಹೋಗೋವಂಥ ಪರಿಸ್ಥಿತಿ ಏನೂ ಇರಲಿಲ್ಲ ಅವರಿಗೆ ರಕ್ಷಣೆ ಕೊಡ್ಬೋದಿತ್ತು ಪೊಲೀಸ್ನವರೇ ಕೊಡ್ಬೋದಿತ್ತು ಏನು ತೊಂದರೆ ಏನು ಇರಲಿಲ್ಲ ಈ ಥರ ಘಟನೆ ನಮಗೆ ಭಾಳ ಬೇಸರ ಆಗಿದೆ ಈ ಒಂದು ಘಟನೆಯಲ್ಲಿ ಹಾಗಾದರೆ ಬಡವರು ಬಗ್ರು ಅನ್ನೋರು ನ್ಯಾಯ ಕೇಳಲೇಬಾರ್ದ ಎಲ್ಲಿಗೆ ಹೋಗ್ಬೇಕು ಹಂಗಾದ್ರೆ ಈಗ
ಬಡವ್ರು ಎಲ್ಲಿ ಹೋಗ್ಬೇಕು, ಯಾರನ್ನ ಕೇಳ್ಬೇಕು ನ್ಯಾಯ? ಇವರೇ ಈ ಥರ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಗೊತ್ತಾ? ಇವಾಗ ಅವ್ರ ಕುಟುಂಬ ಎಲ್ಲ ಬಂದಿಲ್ಲಿದೆ, ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಏನಾಗಬೇಕು, ಯಾರನ್ನ ಕೇಳ್ಬೇಕು ಈಗ ಅವರು? ಸರ್ಕಾರ ಇಷ್ಟು ದಿನದಿಂದ ಗೊತ್ತಾಗ್ತಾ ಇದೆ, ಇಪ್ಪ ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ದಾರೆ, ಡೆತ್ ಸಾವಿನ ಪತ್ರ ಅಂತ ಎಲ್ಲ ಕೊಟ್ಟಿದ್ದಾರೆ, ಡೀಟೇಲ್ ಕೊಟ್ಟಿದ್ದಾರೆ, ಯಾರು ನೋಡ್ತಾನೆ ಇಲ್ವಾ? ಕಣ್ಣು ಮುಚ್ಕೊಂಡು ಕೊಡ್ತಿದ್ದಾರೆ ಸರ್ಕಾರ? ಇದಕ್ಕೆ ನ್ಯಾಯ ಯಾರು ಕೊಡೋರು ಯಾರೀಗ? ಆಂಜನಪ್ಪ ಅವರ, ನಿಜಕ್ಕೂ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದ್ದಾರೆ, ಜೀವಗಳಿಗೆ ಬೆಲೆ ಇನ್ನೂ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಇವರು ಮಾಡಿರೋದು ಬೇರೆ ರೀತಿ, ಒಂದು ಸಾವಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ, ಅಷ್ಟರೊಳಗೆ ನಿಮ್ಮ ಕೈಲಿ ಏನಾದರೂ ಆಗುತ್ತಾ, ಮಾಡಿ ನನಗೆ ನ್ಯಾಯ ಕೊಡ್ಸೋಕ್ಕಾಗುತ್ತಾ ಅಂತ ಅವ್ರು ಟೈಮ್ ಕೊಟ್ಟಿದ್ದಾರೆ. ಅಷ್ಟಾದರೂ ಕೂಡ ಏನು ರಿಯಾಕ್ಟೇ ಮಾಡಿಲ್ವಾ ಅಂತ ಈ ಸಾವಿನ ಪತ್ರ ಹಂಚಾದಮೇಲೂ ಕೂಡ? ಈ ಪತ್ರಕ್ಕೆ ಬೆಲೆನೇ ಇಲ್ವಲ್ಲ ಈಗ ಅವ್ರ ದೃಷ್ಟಿಯಲ್ಲಿ, ಅಧಿಕಾರಿ ದೃಷ್ಟಿಯಲ್ಲಿ ಏನಂದರೆ ಇದು ಒಂದು ಕಸದ ಬುಟ್ಟಿ ಥರ. ಅವ್ರಿಗೆ ಯಾರೋ ಒಬ್ಬ ಕೊಟ್ಟಿದ್ದಾರೆ, ಅದನ್ನ ನೋಡಿದರೆ ಬಿಸಾಕಿದ್ದೀವಿ. ಇವ್ರು ನ್ಯಾಯ ದೊಸ್ಕೊಡ್ಬೇಕನ್ನೋ ಮನಸ್ಸಲ್ಲಿ ಇದೆ. ಯಾವುದೇ ಒಂದು ಅಧಿಕಾರಿ ಇದ್ದರೆ ಅವ್ನ ಅರೆಸ್ಟ್ ಮಾಡ್ಕೊಂಡು ಇಲ್ಲಿಂದ ಕರೆಕೊಂಡು ಇಲ್ಲಿ ಬಂದಿದ್ದ ಸುವರ್ಣ ನ್ಯೂಸ್ಗೆ ಅವ್ನು ರಕ್ಷಣೆ ಕೇಳೋದಕ್ಕೆ ನನಗೆ ಹಿಂಗೆ ತೊಂದರೆ ಆಗಿದೆ, ಹಿಂಗೆಲ್ಲ ನನಗೆ ಇದು ಮಾಡಿದ್ದಾರೆ, ತಾವಾದರೂ ಮೀಡಿಯಾ ಮುಂದೆ ಬಂದರೆ ನೀವು ನಮ್ಗೆ ನೋಡಿಸಿ, ಒಂದು 10 ಜನ ನಮ್ಮನ್ನು ನೋಡಿದಾಗ ನಮಗೇನೋ 10 ಜನನ ಸಪೋರ್ಟ್ ಮಾಡಿ ನಮ್ಮನ್ನು ನಿಲ್ಲಿಸ್ತಾರೆ ಅನ್ನೋ ಒಂದು ಕೋರಿಕೆಗೋಸ್ಕರ ನಿಮ್ಮ ಹತ್ರ ಬಂದಾಗ ಅವರು ಈ ಕಮಿಷನರ್ ಆಫೀಸ್ ಎದುರುಗಡೆ ರೌಡಿಸಮ್ ಥರ ಮಾಡಿ ಅವ್ರನ್ನ ತೊಗೊಂಡೋಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, ಆಮೇಲೆ ಈಗ ಹೇಳ್ತಾ ಇದ್ದಾರೆ ನಾವು ಅರೆಸ್ಟ್ ನಾವು ಕರ್ಕೊಂಡೋಗಿದ್ದೀವಿ ಅಂದ್ಬಿಟ್ಟು. ಅವ್ರ ತಾಯಿರು ಹೇಳ್ತಾ ಇದ್ದಾರೆ ಅವರೇ ಕರ್ಕೊಂಡೋದ್ರು, ಇಲ್ಲ ಬೇರೆ ಯಾರೋ ರೌಡಿಗಳು ತಗೊಂಡು ನನ್ನ ಮಗನ ಸಾಯಿಸಾಕ್ಬಿಟ್ರೆ ಅವ್ನು ಸಾಯ್ತೀನಿ ಅಂತ ಹೇಳಿದ್ದ. ನಾವೆಲ್ಲ ಅವ್ನ ಕನ್ವಿನ್ಸ್ ಮಾಡ್ತಾ ಇದ್ದೀವಿ, ಅವ್ನು ಸಾಯ್ಬೇಕು ಅನ್ನೋ ಉದ್ದೇಶ ಏನು ಇಲ್ಲ, ಬಟ್ ಜಮೀನು ಅನ್ನೇ ಆಗಿದೆ, ಅದರಿಂದ ನಾನು ಬೇಸತ್ತಿದ್ದೀನಿ, ಜಮೀನು ಮಾರ್ಕೊಂಡಿದ್ದೀನಿ, ಸೈಟ್ಗಳು ಮಾರ್ಕೊಂಡಿದ್ದೀನಿ, ನನ್ನ ತಿನ್ನೋದು ಊಟ ಕೂಡ ಇಲ್ವಲ್ಲ. ಈಗ ಆ ಪರಿಸ್ಥಿತಿಯಲ್ಲಿರುವಾಗ ನನ್ನ ತಾಯಿನೂ ನಮ್ಮ ತನ್ನ ಅಣ್ಣ ತಮ್ಮನ ನಾನು ಯಾಕೆ ನೋಡಲಿ? ಈಗ ನಾನೊಬ್ಬನೇ ಈಗ ಇರೋದು, ನಾನು ಈ ಒಬ್ಬ ಇರೋದ್ರಿಂದ ನಾನು ಎಲ್ಲರೂ ನೋಡ್ತಾ ಇದ್ದೀನಿ. ಈಗ ನನ್ನೇ ಈಗ ಕರ್ಕೊಂಡೋಗಿ ಬಂದ್ಬಿಟ್ರೆ ನಾನು ಯಾರು ನೋಡಬೇಕು ಅಂತ ಇವ್ರ ತಂದೆ ಇವ್ರ ತಾಯಿಯವ್ರು ಕೇಳ್ತಾ ಇರೋದು. ಅದು ಅದು ನಿಜಾನೇ, ಯಾಕಂದರೆ ಅವ್ನು ಕೃಷ್ಣಮೂರ್ತಿ ಹೋರಾಟ ಮಾಡ್ತಾ ಇದ್ದಾನೆ, ಈಗ ವಿಷ ಸೇವಿಸ್ತೀನಿ ಅಂತ ಹೇಳಿರೋದ್ರಿಂದ ಇವತ್ತು 10 ಗಂಟೆಗೆ ಅವರು ಇವರು ನಮ್ಮ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾರೋ ನಮ್ಮ ಸರ್ಕಾರದವರು ಮಾಡ್ತೀನಿ ಏನು ಮಾಡ್ಕೊಡೋದು ಬೇಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಪೊಲೀಸ್ನವರು ಅವ್ರಿಗೆ ರಕ್ಷಣೆ ಕೊಡೋದಾಗಿತ್ತು. ಏ ನೋಡಪ್ಪ ನೀವು ನೋಡ ನಾವು ನಿಮ್ಗೇನು ಬೇಕೋ ನಿಮಗೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಅದರಿಂದ ಅವರು ಮಾಡಲಿಲ್ಲ. ಈಗ ಅಪ್ಪ ನಾವು ಹೋಗೋದು ಕಂಪ್ಲೇಂಟ್ ಕೊಡಬೇಕಂತ ಪೊಲೀಸರ ಹತ್ರ ನಾವು ಹೋಗೋದು, ಇನ್ನು ಪೊಲೀಸರು ಬಿಟ್ಟರೆ ಯಾರ ಹತ್ರ ಹೋಗಬೇಕು? ಇಲ್ಲ ಮಿನಿಸ್ಟರ್ ಹತ್ರ ನಮ್ಮ ಡೈರೆಕ್ಟ್ ಕರ್ಕೊಳ್ತಾರೆ ಅವ್ರು ನೋಡೋದಕ್ಕೆ. ಈಗ ಆಗಲೇ ಹೇಳ್ದ ನಾನು ಹಳೆ ಬಟ್ಟೆ ಹಾಕೊಂಡಿದ್ದೀನಿ ಅಂದ್ಬಿಟ್ಟು ಒಳ ಬಟ್ಟೆ ಹಾಕೊಂಡಿದ್ದ ಅವ್ನು ಯಾರೋ ಪೇಪರ್ ಆಗಿ ಅವ್ನು ಕಳಿಸ್ರಿ ಫಸ್ಟ್ ಕಳ್ಳ ಇದ್ದಂಗಿದ್ದಾನೆ ಅಂತ ಕಳಿಸ್ತಾರೆ. ಓಕೆ, ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸಾವಿಗೂ ಕೂಡ ದಿನಾಂಕ ನಿಗದಿ ಮಾಡಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಕ್ಷೆ ಕೈಗೊಳ್ಳಿ ಅಂತ ಕೃಷ್ಣಮೂರ್ತಿ ಡೆಡ್ಲೈನ್ ಕೊಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಮಾಡಿದ್ದೇನು, ಉಲ್ಟಾ ಕಂಪ್ಲೇಂಟ್ ಕೊಟ್ಟವರನ್ನೇ ಈಗ ಚಿಕ್ಕಜಾಲ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಹಾಗಾದರೆ ಮುಂದೇನು ಈ ಬಗ್ಗೆ ಮಾತಾಡ್ತೀವಿ ಸಣ್ಣ ಬ್ರೇಕ್ನ ನಂತರ.
ಮತ್ತೊಮ್ಮೆ ಎಲ್ಲಿಗೆ ಬಂತು ಸ್ವಾತಂತ್ರ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಲಹಂಕದ ಕೃಷ್ಣಮೂರ್ತಿ ಸಾವಿನ ಪತ್ರ ಹಂಚಿದ ಬಗ್ಗೆ, ಸಾವಿನ ನಿರ್ಧಾರ ಕೈಗೊಂಡಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಗಂಗಮ್ಮ ಅವರೀಗ ಮಗನೂ ಇಲ್ಲ, ಇತ್ತ ಮಗನನ್ನ ಕರ್ಕೊಂಡು ಹೋಗಿದ್ದಾರೆ. ಈ ಕಡೆ ಜಮೀನು ಸಿಗ್ತಾ ಇಲ್ಲ, ನಿಮಗೆ ನ್ಯಾಯನೂ ಸಿಗ್ತಾ ಇಲ್ಲ, ಏನ್ ಮಾಡ್ತೀರಿ ಈಗ? ಹಾಗಾದ್ರೆ ನಮ್ಗೆ ಮಗನೇ ಬೇಕು, ನಮ್ಗೆ ಜಮೀನು ಬೇಕು, ನಮ್ಗೆ ನ್ಯಾಯನೂ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇಲ್ಲ. ಇನ್ನು ಮಗನ್ನು ಕರ್ಕೊಂಡೋಗಲ್ ಕೂಡ ಇಲ್ಲಿ ನಾವು ಹೋರಾಡ, ಯಾರ ಮೇಲೆ ನಾವು ಹೋರಾಡ್ಬೇಕು? ಯಾರ ಹತ್ರ ಹೋಗಿ ನಾವು ಓಡಾಡಬೇಕು? ಯಾರ ಹತ್ರ ನಾವು ಕೇಳಬೇಕು ಹೋಗಿ ಹೋಗಿ ನ್ಯಾಯ? ಯಾರು ಕೊಡ್ತಾರೆ ನ್ಯಾಯ ಅಂತ ಪತ್ರ ಓದಿ ಎಲ್ಲಿ ಬಿಸಾಕವ್ರೆ? ಅವನ ಅವನ ಬಿಕಾರಿ ಅಂತ ನ್ಯಾಯ ಕೊಡೋರಾಗಿದ್ರೆ ಯಾವಾಗ ನ್ಯಾಯ ಕೊಡೋರು? ಇವತ್ತು ನ್ಯಾಯ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿದ್ದ ಹುಡುಗನ ಅವರು ಕರ್ಕೊಂಡು ಕೊಡಾಕೊಂಡಿದ್ರೆ ಇನ್ನೆಲ್ಲಿ ನಾವು ನ್ಯಾಯಕ್ಕೆ ಹೋಗೋದು? ಪೊಲೀಸರು ಈ ಥರ ಮಾಡಿದ್ರೆ ನಾವು ಯಾರನ್ನು ಕೇಳೋದು? ಈಗ ಅವ್ರಿಗೆ ಸಿಕ್ಕಿ ಇರೋಂಥ ಜಮೀನಲ್ಲಿ ಕೆ ಪಿ ಟಿ ಸಿ ಕೂಡ ಅಲ್ಲಿ ಪವರ್ ಪ್ಲಾಂಟ್ ಹಾಕೊಂಡಿದೆ. ಸೊ ಏನು ಭರವಸೆ ಸಿಕ್ಕಿದೆ ನಿಮ್ಗೆ ಏನೋ ಹೇಳ್ತಾ ಇದ್ರೆ? ಅಲ್ಲಿ ಪವರ್ ಪ್ಲಾಂಟ್ ಹಾಕೊಂಡಿರೋ ಒಂದು ಮೂಲಕ ನಮ್ಗೆ ಕೆ ಪಿ ಟಿ ಸಿ ಅಲ್ಲಿ ಇರುತ್ತಿರೋ ಜಾಗ ನಮ್ಗೆ ಬೇಡ ಅಂತ ಅನ್ಸುತ್ತೆ. ಕರಡ ಯಾಕಂತಂದ್ರೆ ನಮ್ಮ ಈ ಜಾಲ ಹೋಬಳಿಲಿ ಒಂದು ಎಕರೆ ಜಮೀನು ಕೊಡ್ತೀವಿ, ಮತ್ತೆ ನಿಮ್ಮ 80 ಲಕ್ಷ ಕೊಡ್ತೀವಿ, ಬರ್ತೀವಿ ಅವ್ರಿಗೆ ಶೇಪ್ ಟ್ಯಾಕ್ ಕಳಿಸ್ಕೊಡ್ತೀವಿ, ಯಾವ ತೊಂದರೆ ಇಲ್ದಿದ್ದಂಗೆ. ಮತ್ತೆ ಸಿ ಎಂ ಅವ್ರು ಏನೋ ಇದೇಳಿ ಹೇಳಿಕೆ ಹೇಳಿದ್ರಂತೆ, 80 ಲಕ್ಷ ರೂಪಾಯಿ ನಿಮಗೆ ಧನಲಾಭ ನಾವು ಸುರಕ್ಷಿತವಾಗಿ ಕಳಿಸ್ಕೊಡ್ತೀವಿ. ಯಾವಾಗ ಕೊಟ್ಟಿರೋದು ಈ ಭರವಸೆ?